ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಕರದಳ್ಳಿ ನಿಧನ. ಶಹಪುರದ ಲೇಖಕ ಚಂದ್ರಕಾಂತ್ ಕರದಳ್ಳಿಗೆ ಹೃದಯಾಘಾತ. ಮಕ್ಕಳ ಸಾಹಿತ್ಯ ಲೋಕಕ್ಕೆ ಕರದಳ್ಳಿ ಕೊಡುಗೆ ಅನನ್ಯ. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಕಲಬುರಗಿ ಬಂದ್. ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಿ ಆಕ್ರೋಶ. ಪೌರತ್ವ ತಿದ್ದುಪಡಿ ಕಾಯ್ದೆ ಹಿಂಪಡೆಯಲು ಹಕ್ಕೊತ್ತಾಯ. ಅವಳಿ ನಗರಕ್ಕೆ ಹೆಚ್ಚಿನ ಅನುದಾನ, ಟೆಂಡರ್ ಶೋ ರಸ್ತೆಯ ಲೋಕಾರ್ಪಣೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿಕೆ. ಹಿರಿಯ ಲೇಖಕ ಚಂದ್ರಕಾಂತ್ ಕರದಳ್ಳಿ ನಿಧನ. ಬೆಂಗಳೂರಿನಲ್ಲಿ ಹೃದಯಾಘಾತ. ಈಚೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದ್ದರು. ಯಾದಗಿರಿ ಜಿಲ್ಲೆಯ ಶಹಪುರ್ ಪಟ್ಟಣದವರು. ಮಕ್ಕಳ ಸಾಹಿತ್ಯದಲ್ಲಿ ಹೆಚ್ಚಿನ ಕೊಡುಗೆ. ಕಳೆದ ನವೆಂಬರ್ನಲ್ಲಿ ರಾಜ್ಯೋತ್ಸವ ಪುರಸ್ಕಾರಕ್ಕೆ ಭಾಜನ. 20ಕ್ಕೂ ಹೆಚ್ಚು ಮಕ್ಕಳಿಗಾಗಿ ಪುಸ್ತಕಗಳ ರಚನೆ. ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಬರವಣಿಗೆ. ಬೆಳಗ್ಗೆ 9:30 ಸುಮಾರಿಗೆ ಸಚಿವ ಸುರೇಶ್ ಕುಮಾರ್ ಭೇಟಿ ಮಾಡಿದ ಕರದಳ್ಳಿ. ಪ್ರಕಾಶಕ ಬಸವರಾಜ್ ಕೋನೇಕ್, ಸಾಹಿತಿ ಪ್ರೊಫೆಸರ್ ಶಿವರಾಜ್ ಪಾಟೀಲ್, ಲೇಖಕ ಪ್ರೊಫೆಸರ್ ಶ್ರೀಶೈಲ್ ನಾಗರಾಳ್ ಜೊತೆಯಲ್ಲಿ ಸಚಿವರಿಗೆ ಭೇಟಿ. ಕಲ್ಯಾಣ ಕರ್ನಾಟಕದ ಪ್ರಖ್ಯಾತ ಲೇಖಕ ಕರದಳ್ಳಿ. ಸೇಡಂನ ಅಮ್ಮ ಗೌರವ ಪುರಸ್ಕಾರಕ್ಕೆ ಭಾಜನರಾಗಿದ್ರು. ಹಿರಿಯ ಲೇಖಕ ಚಂದ್ರಕಾಂತ್ ಕರದಳ್ಳಿ ನಿಧನ. ಬೆಂಗಳೂರಿನಲ್ಲಿ ಹೃದಯಾಘಾತ. ಈಚೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದ್ದರು. ಯಾದಗಿರಿ ಜಿಲ್ಲೆಯ ಶಹಪುರ್ ಪಟ್ಟಣದವರು. ಮಕ್ಕಳ ಸಾಹಿತ್ಯದಲ್ಲಿ ಹೆಚ್ಚಿನ ಕೊಡುಗೆ. ಕಳೆದ ನವೆಂಬರ್ನಲ್ಲಿ ರಾಜ್ಯೋತ್ಸವ ಪುರಸ್ಕಾರಕ್ಕೆ ಭಾಜನ. 20ಕ್ಕೂ ಹೆಚ್ಚು ಮಕ್ಕಳಿಗಾಗಿ ಪುಸ್ತಕಗಳ ರಚನೆ. ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಬರವಣಿಗೆ. ಬೆಳಗ್ಗೆ 9:30 ಸುಮಾರಿಗೆ ಸಚಿವ ಸುರೇಶ್ ಕುಮಾರ್ ಭೇಟಿ ಮಾಡಿದ ಕರದಳ್ಳಿ. ಪ್ರಕಾಶಕ ಬಸವರಾಜ್ ಕೋನೇಕ್, ಸಾಹಿತಿ ಪ್ರೊಫೆಸರ್ ಶಿವರಾಜ್ ಪಾಟೀಲ್, ಲೇಖಕ ಪ್ರೊಫೆಸರ್ ಶ್ರೀಶೈಲ್ ನಾಗರಾಳ್ ಜೊತೆಯಲ್ಲಿ ಸಚಿವರಿಗೆ ಭೇಟಿ. ಕಲ್ಯಾಣ ಕರ್ನಾಟಕದ ಪ್ರಖ್ಯಾತ ಲೇಖಕ ಕರದಳ್ಳಿ. ಸೇಡಂನ ಅಮ್ಮ ಗೌರವ ಪುರಸ್ಕಾರಕ್ಕೆ ಭಾಜನರಾಗಿದ್ರು. ಶಹಪುರದ ಹಿರಿಯ ಲೇಖಕ ಚಂದ್ರಕಾಂತ್ ಕರದಳ್ಳಿ ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಯಾದಗಿರಿ ಜಿಲ್ಲೆಯ ಹಿರಿಯ ಲೇಖಕ ಚಂದ್ರಕಾಂತ್ ಕರದಳ್ಳಿಯವರು ಗುರುವಾರ ಬೆಳಗ್ಗೆ 12 ಹೊತ್ತಿಗೆ ತೀವ್ರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಶಹಪುರ್ ಪಟ್ಟಣದವರಾದ ಚಂದ್ರಕಾಂತ್ ಕರದಳ್ಳಿಯವರು ಇತ್ತೀಚೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿದ್ದರು. ಮಕ್ಕಳ ಸಾಹಿತ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಕೊಡುಗೆಯನ್ನ ನೀಡಿದ್ದ ಅವರು ಕಳೆದ ನವೆಂಬರ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕೊಡುವ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದರು. 20ಕ್ಕೂ ಹೆಚ್ಚು ಮಕ್ಕಳಿಗಾಗಿ ಪುಸ್ತಕಗಳನ್ನ ರಚನೆ ಮಾಡಿರುವ ಅವರು ಇದುವರೆಗೂ 40ಕ್ಕೂ ಹೆಚ್ಚು ಪುಸ್ತಕಗಳನ್ನ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಗುರುವಾರ ಬೆಳಗ್ಗೆ 9:30 ಸುಮಾರಿಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರನ್ನ ಭೇಟಿ ಮಾಡಿ ಮಾತುಕತೆ ಆಡಿದ್ರು. ಈ ಸಂದರ್ಭದಲ್ಲಿ ಕಲಬುರಗಿಯ ಪ್ರಕಾಶಕ ಬಸವರಾಜ್ ಕೋನೇಕ್, ಸಾಹಿತಿ ಪ್ರೊಫೆಸರ್ ಶಿವರಾಜ್ ಪಾಟೀಲ್, ಲೇಖಕ ಪ್ರೊಫೆಸರ್ ಶ್ರೀಶೈಲ ನಾಗರಾಳ, ಲೇಖಕ ಡಾಕ್ಟರ್ ಗವಿಸಿದ್ದ ಪಾಟೀಲ್ರ ಜೊತೆಗಿದ್ರು. ಕಲ್ಯಾಣ ಕರ್ನಾಟಕದ ಪ್ರಖ್ಯಾತ ಲೇಖಕ ಕರದಳ್ಳಿಯವರು ಸೇಡಂನ ಅಮ್ಮ ಗೌರವ ಪುರಸ್ಕಾರಕ್ಕೂ ಭಾಜನರಾಗಿದ್ದರು. ಕರದಳ್ಳಿಯವರ ನಿಧನದಿಂದ ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ. ಸಾಹಿತಿಗಳು, ಗಣ್ಯರು ಸೇರಿದಂತೆ ಅನೇಕರು ಕಂಬನಿ ಮಿಡಿದಿದ್ದಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಕಲಬುರಗಿ ಬಂದ್ಗೆ ಕರೆ ನೀಡಲಾಗಿದ್ದು, ಪ್ರತಿಭಟನೆ ಕಲಬುರಗಿ ನಗರದ ನಗರೇಶ್ವರ ಸ್ಕೂಲ್ ಬಳಿ, ಪೀಪಲ್ಸ್ ಫೋರಂ ಸೇರಿದಂತೆ ವಿವಿಧ ಸಂಘಟನೆಗಳು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ನಗರೇಶ್ವರ ಸ್ಕೂಲ್ ಬಳಿ ಬಂಧನ ಮಾಡಿದ ಪ್ರತಿಭಟನಾಕಾರರು ಕಪ್ಪು ಪಟ್ಟಿ ಧರಿಸಿ, ಕಪ್ಪು ಬಾವುಟ ಆರಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಜಿಲ್ಲೆಯಾದ್ಯಂತ 144 ಸೆಕ್ಷನ್ ಜಾರಿಯಾಗಿದ್ರು. ಬೃಹತ್ ಪ್ರತಿಭಟನೆಯ ಮುಂದೆ ಸೈಲೆಂಟ್ ಆದ ಪೊಲೀಸರು.
ಕಪ್ಪು ಬಾವುಟ ಹರಿಸಿ ನೂರಾರು ಸಂಖ್ಯೆಯಲ್ಲಿ ಸೇರಿರುವ ಪ್ರತಿಭಟನಾಕಾರರು, ಪೊಲೀಸರ ವಾಹನವನ್ನ ಅಡ್ಡಗಟ್ಟಿರುವ ಪ್ರತಿಭಟನಾಕಾರರು, ಬಂಧಿಸಿದ ಮುಖಂಡರನ್ನ ಬಿಡುವಂತೆ ವಾಹನವನ್ನ ಅಡ್ಡಗಟ್ಟಿ ನಿಂತು ವಾಹನ ಮುಂದೆ ಸಾಗಿಸಲು ಪೊಲೀಸರು ಹರಸಾಹಸ ಪಡುವಂತಾಯಿತು. ಪ್ರತಿಭಟನಾಕಾರರು ಹಿಂಜರಿಯದೆ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿ ಕೂಡಲೇ ಪೌರತ್ವ ತಿದ್ದುಪಡಿ ಕಾಯ್ದೆ ಹಿಂಪಡೆಯಬೇಕೆಂದು ಆಗ್ರಹಿಸಿದ್ದಾರೆ. ಚರ್ಚೆ ವತಿಯಿಂದ ಬಿಡುಗಡೆಯ ಕ್ರಿಸ್ಮಸ್ ಮಹೋತ್ಸವವು ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಮಾರ್ಟಿನ್ ಲೂಥರ್ ಪ್ರಶಸ್ತಿ ಪ್ರದಾನವನ್ನು ಕಲಬುರಗಿ ನಗರದ ಹಿಂದಿ ಪ್ರಚಾರ ಸಭಾದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅತಿಥಿ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರಿಗೆ ಸನ್ಮಾನ ಹಾಗೂ ಸಂಗೀತ ಕಾರ್ಯಕ್ರಮ, ನೃತ್ಯ, ನಾಟಕ ಪ್ರದರ್ಶನ ಜೊತೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಮಾರ್ಟಿನ್ ಲೂಥರ್ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಮೇಯರ್ ಶರಣು ಮೋದಿ, ಏಸು ಹಾಕಿಕೊಟ್ಟಿರುವ ದಾರಿಯಲ್ಲಿ ಪ್ರತಿಯೊಬ್ಬರೂ ನಡೆದುಕೊಂಡು ಹೋಗಬೇಕು. ನಾನು ಮೇಯರ್ ಇದ್ದ ಸಂದರ್ಭದಲ್ಲಿ ಕೋರ್ಟ್ ಸರ್ಕಲ್ ಹತ್ತಿರ ಮದರ್ ತೆರೇಸಾ ಸರ್ಕಲ್ ಎಂಬ ಹೆಸರು ಇಡುತ್ತೇನೆ ಎಂದು ವಾಗ್ವಾನೆ ಮಾಡಿದ್ದೆ. ನಾನು ಕೊಟ್ಟಿರುವ ಮಾತನ್ನ ನಿಭಾಯಿಸುತ್ತೇನೆ ಎಂದು ಹೇಳಿದರು. ಇವತ್ತು ಬರುವ 25 ತಾರೀಕು, ಯಾಕಂದ್ರೆ ಬರೋಬ್ಬರು ಮುಂದಿನ ವಾರ, ಮುಂದಿನ ಬುಧವಾರ ಇಡೀ ವಿಶ್ವವನ್ನೇ ಆಚರಿಸುವಂತ ಒಂದು ಹಬ್ಬ ಅದು ಕ್ರಿಸ್ಮಸ್ ಹಬ್ಬ. ಅದಕ್ಕೆ ಇವತ್ತು ಒಂದು ಗೋಪಾಲ್ ಅವರು, ಗೋಪಾಲ್ ಪಾಸ್ಟರ್ ಅವರು ನನಗೂ ಯಾವಾಗ ಕಾರ್ಯಕ್ರಮಕ್ಕೆ ಯಾವಾಗ ಕರೆದ್ರೆ ಆ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ. ಅವರು ಕಾರ್ಯಕ್ರಮದ ಉದ್ದೇಶ ಬಹಳ ನಿಸ್ವಾರ್ಥ ಮನೋಭಾವದಿಂದ ಎಲ್ಲ ಧರ್ಮಗಳು ಜಾತಿಗಳು ಸೇರಿ ಹಬ್ಬಗಳೊಂದು ಆಚರಣೆ ಮಾಡುವ ಒಂದು ಸಂದೇಶ ಈ ವೇದಿಕೆ ಮುಖಾಂತರ ಅವರು ಏನು ಕೊಡ್ಲಿಕ್ಕಿದ್ದಾರೆ ಅದು ಇವತ್ತು ಈ ಸಂದರ್ಭದಲ್ಲಿ ಸಾರ್ಥಕ ಆಗಿದಂತ ನಾ ಈ ಸಂದರ್ಭದಲ್ಲಿ ನಮ್ಮ ಫಾದರಾದ ರಾಬರ್ಟ್ ನಿರಂಜನ ಸಾಕ್ಷಿಯಾಗಿದೆ. ಈ ಒಂದು ಪ್ರಯತ್ನ ಯಾವಾಗಲೂ ನಮ್ಮ ಕಲಬುರಗಿ ಶರಣರನ್ನಾಡು, ಇಲ್ಲಿ ಎಲ್ಲ ಧರ್ಮ ಜಾತಿ ಪಂಗಡಗಳು ಎಲ್ಲರೂ ಸೇರಿ ಇವತ್ತು ಈದ್ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಕ್ರಿಸ್ಮಸ್ ಆಗಿರ್ಬೋದು, ಗುರುನಾನ ಜಯಂತಿ ಎಲ್ಲರೂ ಸೇರಿ ಆಚರಣೆ ಮಾಡುವಂತ ಒಂದು ಯಾವಾದ್ರೆ ನಾಡಂತಂದ್ರೆ ಶರಣ ನಾಡು ಕಲಬುರಗಿ ನಾಡಂತ ನಾನು ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ.
ಈ ಒಂದು ರೀತಿಯಲ್ಲಿ ಇವತ್ತು ಯೇಸು ಅವರು ಹಾಕಿಕೊಟ್ಟಂತ ದಾರಿ, ಅವರ ಒಟ್ಟ ವಿಶ್ವಕ್ಕೆ ಕೊಟ್ಟಂತ ಶಾಂತಿಯ ಒಂದು ಸಂದೇಶ, ಅದಕ್ಕೆ ನಾವು ಇವತ್ತು ಮೆಚ್ಚಿ ಅದಕ್ಕೆ ಪಾಲನೆ ಮಾಡಬೇಕು ಅಂತ ನಾವೆಲ್ಲರೂ ಏನು ಕಂಕಣಬದ್ಧರಾಗಬೇಕು. ಇವತ್ತು ಎಲ್ಲ ಧರ್ಮದ ಜಾತಿಯ ಗುರುಗಳು ಅದೇ ಒಂದೇ ಸಂದೇಶ ಕೊಟ್ಟರೆ ವಿಶ್ವದಲ್ಲಿ ಮಾನವ ಒಗ್ಗುಟ್ಟಾಗಿ ಒಂದು ಪ್ರೇಮ ಭಾವದಿಂದ ಇರ್ಲಿಕ್ಕೆ ಒಂದು ಸಂದೇಶ ಏನು ನೀಡಿದ್ದಾರೆ ಇವತ್ತು ಯೇಸು ಅವರು, ಅದೇ ರೀತಿಯಿಂದ ನಾವೆಲ್ಲ ನಡ್ಕೋಬೇಕಂತ ನಾನು ಈ ಸಭೆ ಮುಖಾಂತರ ಕೇಳ್ತೀನಿ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಾನು ಕೂಡ ಮಹಾಪೌರನಾಗಿ ಸೇವೆ ಮಾಡ್ಲಿಕ್ಕೆ ಅವಕಾಶ, ಎಲ್ಲ ಧರ್ಮದವರು ಎಲ್ಲ ಪಕ್ಷದವರು ಸೇರಿ ನನಗೆ ಅವಕಾಶ ಕೊಟ್ಟಾಗ, ಅವಾಗ ನಾನು ರಾಬರ್ಟ್ ಮಿರಾಂಡಾ ಅವರ ಜೊತೆ ಸಾಕಷ್ಟು ಬಾರಿ ಸಂಪರ್ಕದಲ್ಲಿ ಇದ್ದಾಗ ಅವರು ರಾಬರ್ಟ್ ಮಿರಾಂಡಾ ಸಾಹೇಬ್ ಒಂದೇ ಹೇಳಿದರು, ನಾನು ಹೈಕೋರ್ಟ್ ನಮ್ಮ ಕೋರ್ಟ್ ಸರ್ಕಲ್ ಇದೆ ಅಲ್ಲಿ ಮೊದಲ ಸಹಿತ ಸರ್ಕಲ್ ಮಾಡ್ತೀನಿ ಅಂತ ನಾನು ವಾಗ್ದಾನ ಕೂಡ ಮಾಡಿದ್ದೆ, ಅದು ಜಿಬಿಯಲ್ಲಿ ನಾನು ಪ್ರಸ್ತಾಪವನ್ನು ಕೂಡ ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ಅಧ್ಯಕ್ಷ ಸಚಿನ್ ಫರ್ತಾಬಾದ್ ಮಾತನಾಡಿದರು. ಪ್ರತಿ ವರ್ಷ ಏನು ಆಚರಣೆ ಮಾಡ್ತಾರೋ ಅದೇ ರೀತಿ ಈ ವರ್ಷ ಒಂದು ಹಿಂದಿ ಪ್ರಚಾರ ಆವರಣದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಗೋಪಾಲ್ ಪಾಸ್ಟರ್ ಅವರು ಇದು ಮಾಡುವ ಉದ್ದೇಶ ಏನಂತಂದ್ರೆ, ಪ್ರತಿ ವರ್ಷ ನಾವು 25ನೇ ತಾರೀಕು ಕ್ರಿಸ್ಮಸ್ ಬರೇ ಆ ಧರ್ಮದವರೇ ಮಾಡಬಾರ್ದು, ಎಲ್ಲ ಧರ್ಮ ಜಾತಿಗಳು ಒಂದಾಗಿ, ಯಾಕಂತಂದ್ರೆ ಯೇಸು ದೇವರ ಏನಿವತ್ತು ನಮಗೆ ವರ ಕೊಟ್ಟಿದ್ದಾನೆ, ಏನಿವತ್ತು ನಮ್ಮ ಒಂದು ನುಡಿ ಹೇಳಿದ್ದಾರೆ, ನಾವು ಎಲ್ಲರಿಗೂ ತಗೊಂಡು ನಡೀಬೇಕು. ಇಲ್ಲಿ ಯಾವುದೂ ಜಾತಿ ಧರ್ಮಗಳಿಲ್ಲ, ಯಾಕಂತಂದ್ರೆ ಈ ಎಲ್ಲ ನಾವು ಹೇಳ್ತೇವೆ ನಮ್ಮ ಆ ದೇವರು ಇವ್ ದೇವರು ದೇವತೆ ಎಲ್ಲ ಇಲ್ಲ, ದೇವರು ಇರೋದು ಒಂದೇ ದೇವರು. ನಾವು ಎಲ್ಲಿ ಮನಸ್ಸ ಪೂರ್ತಕ ಪ್ರಾರ್ಥನೆ ಮಾಡ್ತೀವೋ ಆ ದೇವರು ನಮ್ಮ ಕಣ್ಣೆದ್ರೆ ಇರ್ತಾನೆ. ಅದಕ್ಕೆ ಇವತ್ತು ಗೋಪಾಲ್ ಪಾಸ್ಟರು ಪ್ರತಿ ವರ್ಷ ಅವರು ಅವರ ಸಮಿತಿ ವತಿಯಿಂದ ಪ್ರಶಸ್ತಿ ಒಳ್ಳೆ ಸೇವೆ ಮಾಡಿದವರಿಗೆ ಕಲಬುರಗಿ ನಗರದಲ್ಲಿ ಗುರುತಿಸಿ ಅವರಿಗೆ ಪ್ರಶಸ್ತಿ ನೀಡಿದಂತಹ ಕೆಲಸಗಳು ಮಾಡ್ತಾರೆ. ಈ ಸಂದರ್ಭದಲ್ಲಿ ರೆವರೆಂಡ್ ಗೋಪಾಲ್ ಶಾಲೋಮ್, ರೆವರೆಂಡ್ ಶ್ರೀನಿವಾಸ್ ಕಲ್ಗಡ್ಡಿ, ಮಂಜುನಾಥ್ ಜಮಾದರ್, ಫಾದರ್ ಸ್ಟ್ಯಾನಿ ಲೋಬೋ, ದಿಲೀಪ್ ಸಾಗರ್, ಗುರುಬಂಡಿ, ವಿಜಯ್ ಕುಮಾರ್ ತೆಗಲ್ತಿಪ್ಪಿ ಇದ್ದರು. ರಾಜ್ಯದ ಆರ್ಥಿಕ ಸ್ಥಿತಿಯನ್ನ ಅನುಸರಿಸಿ ಹುಬ್ಬಳ್ಳಿ ಧಾರವಾಡ ನಗರಕ್ಕೆ ಹೆಚ್ಚಿನ ಅನುದಾನ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದರು. ಲೋಕೋಪಯೋಗಿ ಬಂದರು ಹಾಗೂ ಒಳನಾಡು ಜಲ ಸಾರಿಗೆ ಇಲಾಖೆ ಹಾಗೂ ನಗರ ಭೂ ಸಾರಿಗೆ ನಿರ್ದೇಶನಾಲಯದಿಂದ ಹುಬ್ಬಳ್ಳಿ ನಗರದ ರಾಜ್ಯ ಹೆದ್ದಾರಿ 73ರ ಶ್ರೀ ಕಾಡಸಿದ್ದೇಶ್ವರ ಕಾಲೇಜಿನಿಂದ ತೋಳನಕೆರೆಯವರೆಗೆ ನಿರ್ಮಿಸಲಾಗಿರುವ ಟೆಂಡರ್ ಶೋರ್ ರಸ್ತೆಯ ಲೋಕಾರ್ಪಣೆ ನೆರವೇರಿಸಿ ನಂತರ ಚೇತನ ಕಾಲೇಜ್ ಹತ್ತಿರದ ಮೈದಾನದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ದೂರದೃಷ್ಟಿಯಿಂದ ಟೆಂಡರ್ ಶೋರ್ ರಸ್ತೆ ನಿರ್ಮಾಣ ಮಾಡಲಾಗಿದೆ. ರಾಜ್ಯದ ಇತರ ನಗರಗಳಲ್ಲೂ ಈ ಮಾದರಿಯಲ್ಲಿ ರಸ್ತೆ ನಿರ್ಮಿಸಲಾಗುವುದು. ನೃಪತುಂಗಾ ಬೆಟ್ಟದಲ್ಲಿ ಒಳ್ಳೆಯ ಪರಿಸರವಿದೆ, ಸರ್ಕಾರದಿಂದ ಅದನ್ನು ಅಭಿವೃದ್ಧಿಪಡಿಸಲಾಗಿದೆ. ವೈಯಕ್ತಿಕವಾಗಿ ನೃಪತುಂಗಾ ಬೆಟ್ಟ ತಮ್ಮ ನೆಚ್ಚಿನ ತಾಣವಾಗಿದೆ ಎಂದರು. ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅವರು ದೇಶದ ಹೆದ್ದಾರಿ ಅಭಿವೃದ್ಧಿಗಾಗಿ 1,00,000 ಕೋಟಿ ಹಣ ಮೀಸಲಿರಿಸುವುದಾಗಿ ತಿಳಿಸಿದ್ದಾರೆ. ಈ ಅನುದಾನದಲ್ಲಿ ರಾಜ್ಯದ ಹೆದ್ದಾರಿಗಳನ್ನು ಸಹ ಅಭಿವೃದ್ಧಿಪಡಿಸಲಾಗುವುದು. 900 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹುಬ್ಬಳ್ಳಿ ಧಾರವಾಡ ನಡುವೆ BRTS ರಸ್ತೆ ನಿರ್ಮಿಸುವುದರಿಂದ ಕಡಿಮೆ ಸಮಯದಲ್ಲಿ ಜನರು ಅವಳಿ ನಗರದ ನಡುವೆ ಪ್ರಯಾಣಿಸಲು ಸಾಧ್ಯವಾಗಿದೆ ಎಂದರು. ಹೇಳಿದಂತೆ ಈ ರಸ್ತೆ ಕೇವಲ ವಾಹನಗಳ ಓಡಾಟಕ್ಕಷ್ಟೇ ಅಲ್ಲದೆ ಜನಸಂಚಾರಕ್ಕೆ, ಪ್ರತ್ಯೇಕ ಫುಟ್ಪಾತ್ ಹಾಗೂ ಸೈಕಲಿಸ್ಟ್ಗಳಿಗೆ ಸಂಚಾರಕ್ಕೂ ಸೈಕಲ್ ಪಾರ್ಕ್ ನಿರ್ಮಿಸಿ ಅವಳಿ ನಗರದ ಪ್ರಥಮ ರಸ್ತೆ ಇದಾಗಿದೆ. ಇದೇ ರಸ್ತೆಗಳು ಅಭಿವೃದ್ಧಿ ಆಗಬೇಕು ಅಂತ ಎಲ್ಲರ ಅಪೇಕ್ಷೆ ಇದೆ. ನಾನು ನಿಮ್ಗೆ ಬಂದಾಗ ಅಪರೂಪಕ್ಕೆ ನಾನು ರೂಪತುಂಗ ಬೆಟ್ಟಕ್ಕೆ ಹೋಗಿ ಬರ್ತೇನೆ. ಆ ಸುಂದರವಾದ ಬೆಟ್ಟದಲ್ಲಿ ಒಂದು ಸುತ್ತು ಓಡಾಟ ಬಂದರೆ ಇಷ್ಟು ಆನಂದ, ಸಮಾಧಾನ, ತೃಪ್ತಿ ಆಗುತ್ತೆ. ನಮ್ಮ ಕಾಲದಲ್ಲಿ ಅದನ್ನು ಅಭಿವೃದ್ಧಿಪಡಿಸುವಂಥ ಪ್ರಯತ್ನ ಮಾಡಿದ್ದು. ಹುಬ್ಳಿ ಧಾರವಾಡ ರಸ್ತೆಗೆ 900 ಕೋಟಿ ರೂಪಾಯಿನ ಖರ್ಚು ಮಾಡಿ ಕೆಲಸ ಪೂರ್ಣ ಆಗ್ತಾ ಇದೆ. 900 ಕೋಟಿ ಸುಮಾರು 45-50 ನಿಮಿಷ ಹೋಗೋಕ್ಕೆ ಬರ್ತಾ ಇದೆ ಸಮಯ. ಈಗ ಒಂದು 20-25 ನಿಮಿಷದಲ್ಲಿ ಹುಬ್ಳಿಯಿಂದ ಧಾರವಾಡಕ್ಕೆ ಹೋಗುವಂಥದ್ದು ಅದರ ಉದ್ಘಾಟನೆ ಸಹ ಆಗಬೇಕಾಗಿದೆ. ಹೀಗೆ ಹುಬ್ಳಿ ನಗರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮೊನ್ನೆ ಜಗದೀಶ್ ಶೆಟ್ಟರು, ಪ್ರಹ್ಲಾದ್ ಜೋಶಿ ಅವರು, ಉಳಿದೆಲ್ಲ ಶಾಸಕರು ವಿಶೇಷ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾಡಬೇಕಾದಂಥದ್ದು ಇನ್ನೂ ಎಷ್ಟು ಕೆಲಸ ಇದೆ. ಮೊನ್ನೆ
ನಿತಿನ್ ಗಡ್ಕರಿ ಅವರು ಬೆಂಗಳೂರಿಗೆ ಬಂದಾಗ ಇನ್ನು 3 ವರ್ಷದಲ್ಲಿ ಮಹದೇವಪ್ಪನವರೇ 1,00,000 ಕೋಟಿ ರೂಪಾಯಿನ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅಂದ್ರೆ ಈ ರಾಜ್ಯದ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿಪಡಿಸುವಂತದ್ದು ನಮ್ಮ ಸಂಕಲ್ಪ ಆಗಿದೆ. ಈಗಾಗಲೇ ಕೆಲವರು ಮಾತನಾಡಿ ಹೇಳಿದಂತೆ, ಗೋವಿಂದ ಕಾರಜೋಳ ಹೇಳಿದಂತೆ, ಮೊದಲನೇ 100 ದಿವಸ ಅತಿವೃಷ್ಟಿ ಕಡೆ ಗಮನ ಕೊಡಬೇಕಾಯ್ತು. ಬರುವಂತ ದಿವಸಗಳಲ್ಲಿ ಇನ್ನೊಂದು 6 ತಿಂಗಳಲ್ಲಿ ಕರ್ನಾಟಕ ರಾಜ್ಯದ ಜನ ಮೆಚ್ಚೋ ರೀತಿಯಲ್ಲಿ ಅಭಿವೃದ್ಧಿ ಪಥದಲ್ಲಿ ರಾಜ್ಯವನ್ನು ತಗೊಂಡೋಗುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನ ನಡೆದಿದೆ. ಹುಬ್ಬಳ್ಳಿ ಮಹಾನಗರಕ್ಕೆ ಇನ್ನೇನೇನು ಹೆಚ್ಚು ಸವಲತ್ತುಗಳು ಅನುಕೂಲಗಳು ಬೇಕು ಅಂತ ಅಪೇಕ್ಷೆ ಪಡ್ತಿರೋ ಹಣಕಾಸಿನ ಇತಿಮಿತಿಗಳಲ್ಲಿ ಅದು ಮಾಡೋಕ್ಕೆ ನಾನು ಸಿದ್ಧ ಇದ್ದೇನೆ ಅಂತ ಭರವಸೆ ಕೊಟ್ಟು ನಾನು 8 ಗಂಟೆಗೆ ಸರಿಯಾಗಿ ಬೆಂಗಳೂರಿಗೆ ವಿಮಾನದಲ್ಲಿ ಹೊರಡಬೇಕಾಗಿದೆ. ಸಾಕಷ್ಟು ಸಮಯ ಆಗಿದೆ. ವಿಶೇಷವಾದ ಈ ಕಾರ್ಯಕ್ರಮದಲ್ಲಿ ಬರಲೇಬೇಕು ಅಂತ ಜಗದೀಶ್ ಶೆಟ್ಟಿ ಹೇಳದಿಂದ ಬಂದಿದ್ದೇನೆ. ಕಾರ್ಯಕ್ರಮ ಅತ್ಯಂತ ಉತ್ತಮವಾಗಿ ಸಂಭ್ರಮದಿಂದ ನಡೆದಿದೆ. ಇಲ್ಲಿ ಸೇರಿದಂಥ ಎಲ್ಲ ಅಭಿಮಾನಿ ಕಾರ್ಯಕರ್ತ ಬಂಧು ಭಗಿನಿಯರಿಗೆ, ಮಾಧ್ಯಮದ ಸ್ನೇಹಿತರಿಗೆ, ವೇದಿಕೆ ಮೇಲಿರುವ ಮುಖಂಡರಿಗೆ ತಮಗೆ ಆಹ್ವಾನ ಕೊಟ್ಟಾಗ ಅದನ್ನು ಮನ್ನಿಸಿ ಮಾನ್ಯ ಡಾಕ್ಟರ್ ಮಹದೇವಪ್ಪನವರು ಇಲ್ಲಿ ಬಂದು ಈ ಸಮಾರಂಭದಲ್ಲಿ ಭಾಗವಹಿಸಿ ಸಂತೋಷವನ್ನು ವ್ಯಕ್ತಪಡಿಸಿ ಅವರ ಕಾಲದಲ್ಲಿ ಪ್ರಾರಂಭ ಆದ ರಸ್ತೆ ಅವರ ಅಭಿಮಾನದಿಂದ ಬಂದಿರುವಂತಹದ್ದು ವಿಶೇಷ. ಅದಕ್ಕಾಗಿ ಮಹದೇವಪ್ಪನವರಿಗೆ ವಿಶೇಷ ಅಭಿನಂದನೆ ಸಲ್ಲಿಸಿ ಮತ್ತೊಮ್ಮೆ ವಂದಿಸಿ ನಾನು ಮಾತನಾಡುತ್ತೇನೆ. ಜಯ ಜಯಕರ್ಣ. ಮಾನವಿ ತಾಲೂಕಿನ ಜನತೆಗೆ ಶಾಶ್ವತ ಕುಡಿಯುವ ನೀರಿಗಾಗಿ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ 80 ದಿನಗಳ ನಿರಂತರ ಹೋರಾಟ ಮಾಡುತ್ತಾ ಬಂದರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ಕರ್ನಾಟಕ ಸಂಘದ ರಾಜ್ಯ ಸಂಚಾಲಕರಾದ ಪ್ರಭುರಾಜ ಕೋಡಲ್ಗಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಜನತೆಗೆ ಶುದ್ಧ ಕುಡಿಯುವ ನೀರಿಗಾಗಿ ಸುಮಾರು 80 ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬರಲಾಗಿದೆ. ಆದರೆ ಇಲ್ಲಿಯವರೆಗೆ ಯಾವುದೇ ಪ್ರಯೋಜನ ಆಗಿಲ್ಲ. ಸಂಬಂಧಪಟ್ಟ ಮಾನ್ವಿ ಪುರಸಭೆಯ ಮುಖ್ಯಾಧಿಕಾರಿ ವಿಜಯಲಕ್ಷ್ಮಿ ಇವರು ತಮ್ಮ ಬೇಜವಾಬ್ದಾರಿಯಿಂದ ಕೆರೆಗೆ ನೀರನ್ನು ತುಂಬಿಸುವಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿದ್ದಾರೆ. ಹಾಗೆಯೇ ಇಲ್ಲಿಯವರೆಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಮೊಂಡುತನವನ್ನ ಮಾಡುತ್ತಾ ಬಂದಿದ್ದಾರೆ. ಮಾನ್ವಿ ನಗರ ಸುಮಾರು 10 ಲಕ್ಷ ಜನಸಂಖ್ಯೆ ಹೊಂದಿದೆ. ಆದರೆ ಜನತೆಗೆ ಕುಡಿಯಲು ನೀರು ಸಿಗದೆ ಕೆಲಸ ಬಿಟ್ಟು ದಿನನಿತ್ಯ ಹಾಗಲು ರಾತ್ರಿ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಮಾನ್ವಿಯ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ವಸತಿ ನಿಲಯಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ತೀರಾ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ವಿದ್ಯಾರ್ಥಿಗಳು ಮೂಲಭೂತ ಸೌಲಭ್ಯಗಳು ಇಲ್ಲದೆ ವಿದ್ಯಾರ್ಥಿಗಳ ಪಾಡು ಯಾವ ಅಧಿಕಾರಿಗಳ ಕಣ್ಣಿಗೆ ಬಿದ್ದರೂ ನೋಡಿಯೂ ನೋಡದಂತೆ ಇದ್ದಿದ್ದು ನಾಚಿಕೆ ಗೇಡಿನ ಸಂಗತಿಯಾಗಿದೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಶೀಘ್ರವೇ ಸಂಬಂಧಪಟ್ಟ ಅಧಿಕಾರಿಗಳನ್ನ ಈ ಕೂಡಲೇ ಅಮಾನತ್ತು ಮಾಡಬೇಕು. ಬೇಜವಾಬ್ದಾರಿಯಲ್ಲಿ ಇರುವ ಅಧಿಕಾರಿಗಳಿಗೆ ಶಿಸ್ತು ಕ್ರಮವನ್ನು ಜರುಗಿಸಬೇಕೆಂದು ಮೇಜರ್ ಶಹನವಾಜ್ ಖಾನ್ ಹೈದರಾಬಾದ್ ಕರ್ನಾಟಕ ಸಂಘದ ರಾಜ್ಯ ಸಂಚಾಲಕರಾದ ಪ್ರಭುರಾಜ್ ಕೋಡ್ಲಿ ಮಾನ್ವಿ ಪ್ರವಾಸಿ ಮಂದಿರದ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಹೊಸ ನೂತನ ಕೆರೆಯಿಂದ ನೀರು ತುಂಬಿಸಿ ಮಾನವ ಜನತೆಗೆ ಪ್ರತಿನಿತ್ಯ ನೀರು ಕೊಡುವಂತಕ್ಕಂಥ ಬೇಡಿಕೆ. ಎರಡನೇದಾಗಿ ಹಾಸ್ಟೆಲ್ನಲ್ಲಿ ಯಾವುದು ಸೌಲಭ್ಯಗಳಿಲ್ಲ, ಮಕ್ಕಳಿಗೆ ಮೂಲಭೂತ ಸೌಲಭ್ಯಗಳಿಲ್ಲ, ಸರಿಯಾಗಿ ಆಹಾರ ಸರಬರಾಜು ಆಗ್ತಾ ಇಲ್ಲ. ಮಕ್ಕಳು ದಿನನಿತ್ಯ ಸುಮಾರು ಅಲ್ಲಿ ಅಂಬೇಡ್ಕರ್ ಕಾಲೇಜಿಂದ ಟಿಪ್ಪರ್ ಮುಖಾಂತರ ಟ್ರಾಕ್ಟರ್ ಮುಖಾಂತರ ಬರ್ತಾ ಇದ್ದಾರೆ, ಯಾರಿಗೂ ಸೌಲಭ್ಯ ಇಲ್ಲ. ಪ್ರತಿನಿತ್ಯ ಊಟಗಳಲ್ಲಿ ಹುಳ ಬದ್ದು ಎಂದ್ರಲ್ಲ ಜೇಡರ ಹುಳಗಳು ಅಲ್ಲಿಗಳು ಬಿದ್ದು ಆ ಮಕ್ಕಳು ಅಂತ ಊಟವನ್ನ ತಿಂತಿದ್ದಾರೆ. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಿದ್ದಾರೆ. ಒಂದು ಕಡೆ ಮಕ್ಕಳ ಸೌಲಭ್ಯ ಕೊಡಲಿಕ್ಕೆ ಅಧಿಕಾರಿಗಳು ಸಂಪೂರ್ಣ ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯ. ಎರಡನೇದಾಗಿ ಮಾನವ ಜನತೆಗೆ ಕುಡಿಯುವ ನೀರನ್ನು ಕೊಡಲಿಕ್ಕೆ ಈ ಒಂದು ಪುರಸಭೆ ಅಧಿಕಾರಿಗಳು ಆಡಳಿತ ಅಧಿಕಾರಿಗಳು ಸಂಪೂರ್ಣ ನಿರ್ಲಕ್ಷ್ಯ. ಹಾಗಾಗಿ ನಾನು ಅವರಿಗೆ ಪುರಸಭೆ ಆಡಳಿತ ಮಂಡಳಿಗೆ ಆಡಳಿತಾಧಿಕಾರಿಗಳಿಗೆ ನಮ್ಮ ಸಂಘಟನೆ ಮುಖಾಂತರ ಹೋರಾಟದ ಮುಖಾಂತರ ಕೇಳಿಕೊಳ್ತಾ ಇದ್ದೀವಿ. ನೀವು ನಮಗೆ ನೀರು ಕೊಡ ಒಂದು ನಿಮ್ಗೆ ನೀರು ಕೊಡಕ್ಕೆ ಯೋಗ್ಯತೆ ಇಲ್ಲವಾದ್ರೆ ನಾ ಮೂತ್ರ ಕುಡಿದಾದ್ರೂ ಜೀವನ ಮಾಡ್ಕೊಂತಕ್ಕಂಥದ್ರ ಸವಾಲಾಕಿ ಮುಖಾಂತರ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಮಕ್ಕಳು ವಿದ್ಯಾರ್ಥಿಗಳಿಗೆ ನೀವು ಊಟ ಕೊಡಕ್ಕೆ ನಿಮ್ಮೊಂದು ಯೋಗ್ಯತೆ ಇಲ್ಲ ಅನ್ನೋದಾದ್ರೆ ಮಕ್ಕಳಿಗೆ ಸಗಣಿ ಅನ್ನೋದು ತಿನ್ನಿಸ್ರಿ. ಯಾಕಂದ್ರೆ ನೀವು ಕೊಡ್ತಕ್ಕಂಥದ್ದು ಯಾವ್ದು ಭಿಕ್ಷೆ ಅಲ್ಲ, ಸರ್ಕಾರದ ಸೌಲಭ್ಯ. ಸರ್ಕಾರ ದುಡ್ಡು ಕೊಡ್ತಾ ಇದೆ, ನೀವನ್ನು ಸಮರ್ಪಕವಾಗಿ ಜಾರಿ ಮಾಡ್ತಾ ಇದೆ. ಈ ಕಡೆ ಸಮರ್ಪಕವಾಗಿ ಎಲ್ಲ ಅನುದಾನ ಕೊಟ್ಟರು ಸಹ ನೀರನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದೆ. ಹಾಗಾಗಿ ಇದನ್ನು ವಿರೋಧಿಸಿ ನಮ್ಮ ಸಂಘಟನೆಯವರು ದಿನಾಂಕ 20/12/2019 ತಹಶೀಲ್ ಕಾರ್ಯಾಲಯ ಮುಂದುಗಡೆ ಜಾನುವಾರು ಮೂತ್ರಗಳನ್ನು ಕುಡಿದ ಮುಖಾಂತರ ಪ್ರತಿಭಟನೆ ಮಾಡ್ತಾ ಇದೆ. 20 ತಾರೀಕಿನೊಳಗಾಗಿ ನಿರ್ಧಾರ ತೆಗೆದುಕೊಳ್ಬೇಕು. ನೀರು ತುಂಬಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಬೇಕು ಮತ್ತು ನೀರು ತುಂಬಿಸಲಂತೇಳಿ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಪುರಸಭೆಗೆ
ಸೂಚನೆ ಕೊಡಬೇಕು. 20 ತಾರೀಕು ಒಳಗಾಗಿ, ಒಂದು ವೇಳೆ 21 ತಾರೀಕು ಒಳಗಾಗಿ ಸೂಚನೆ ಕೊಡದೆ ಹೋದ್ರೆ ನಾವು ತಹಶೀಲ್ಕಾರ ಮುಂದ್ಗಡೆ ನಿಮಗೆ ನೀರು ಕೊಡಿಸ್ತಕ್ಕಂಥ ಯೋಗ್ಯತೆ ನಿಮ್ಮ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಯೋಗ್ಯತೆ ಇಲ್ಲ. ಹಾಗಾಗಿ ನಾವು ಮಾನವ ಜನತೆ ಮೂತ್ರನ ಕುಡಿದು ನಾವು ಜೀವನ ಮಾಡ್ತೇವೆ ಅಂತೇಳಿ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಅಂತೂ ಪಕ್ಕದೇ ಹೋದರೆ ನಮ್ಮ ಸಂಘಟನೆ ವತಿಯಿಂದ ಬೆಂಕಿ ನಡುವೆ ಹೋರಾಟವನ್ನು ಮಾಡ್ತಾ ಇದ್ವಿ. ಶಾಸಕರ ಕಾರ್ಯಾಲಯ ಮುಂದ್ಗಡೆ ಸುತ್ತ ಕೈಯಲ್ಲಿ ಬೆಂಕಿ ಹಚ್ಚಿಕೊಂಡು ಮಧ್ಯದಲ್ಲಿ ಕೂತ್ಕೊಂಡು ಸಾಂಕೇತಿಕ ಧರಣಿ ಮಾಡಿ ನಮ್ಮ ನೋವನ್ನ, ನಮ್ಮ ಮಾನವ ಜನತೆ ನೋವನ್ನ ಆ ಹೋರಾಟದ ಮುಖಾಂತರ, ಪ್ರತಿಭಟನೆ ಮುಖಾಂತರ ಜಿಲ್ಲಾಡಳಿತಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅಷ್ಟಾಗಿಯೂ ಅವರು ನೀರು ತುಂಬಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗದೆ ಹೋದರೆ ಜನವರಿ 1 ಹೊಸ ವರ್ಷ ಏನಂತ ಹೇಳ್ತಾ ಇದ್ವಿ. ಆ ವರ್ಷ ಹೊಸ ವರ್ಷದಲ್ಲೇ ಅಮರನಾಥ ಉಪವಾಸ ಸತ್ಯಾಗ್ರಹಕ್ಕೆ ನಾವು ಚಾಲನೆ ನೀಡ್ತಾ ಇದ್ದೀವಿ. ಸುಕ್ಷೇತ್ರ ಮಹಗಾಂವ್ ಕಳ್ಳಿಮಠ ಸಂಸ್ಥಾನದಲ್ಲಿ ಲಿಂಗೈಕ್ಯ ಪೂಜ್ಯ ಶ್ರೀ ವಿರೂಪಾಕ್ಷ ಶಿವಾಚಾರ್ಯ ಮಹಾಸ್ವಾಮಿಗಳವರ 40ನೇ ಪುಣ್ಯಸ್ಮರಣೋತ್ಸವದ ಅಂಗವಾಗಿ ಮಕ್ಕಳ ನಾಟಕ ಸ್ಪರ್ಧೆ ಆಯೋಜನೆ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಮಹಗಾಂವ್ ಗ್ರಾಮದಲ್ಲಿ ಸುಕ್ಷೇತ್ರ ಮಹಗಾಂವ್ ಶ್ರೀ ಶ್ರೀ ಕಳ್ಳಿಮಠ ಸಂಸ್ಥಾನದ ಲಿಂಗೈಕ್ಯ ಪೂಜ್ಯ ಶ್ರೀ ವಿರೂಪಾಕ್ಷ ಶಿವಾಚಾರ್ಯ ಮಹಾಸ್ವಾಮಿಗಳವರ 40ನೇ ಪುಣ್ಯಸ್ಮರಣೋತ್ಸವದ ಅಂಗವಾಗಿ ಶ್ರೀ ವಿರೂಪಾಕ್ಷೇಶ್ವರ ಶಿಕ್ಷಣ ಸಮಿತಿ ಮಹಗಾಂವ್, ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಕಮಲಾಪುರ ಘಟಕ ಹಾಗೂ ಮಾತೋಶ್ರೀ ಎಂಕಮ್ಮ ತಿಪ್ಪಣ್ಣ ಗೋಗಿ ಪ್ರತಿಷ್ಠಾನ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳ ನಾಟಕವನ್ನು ಡಿಸೆಂಬರ್ 20ರಂದು ಬೆಳಗ್ಗೆ 11 ಗಂಟೆಗೆ ಕಳ್ಳಿಮಠ ಸಂಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥಾನ ಮಂಡಳಿಯವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಮಲಾಪುರ ತಾಲೂಕಿನಲ್ಲಿ ಬರತಕ್ಕಂತಹ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ದಿನಾಂಕ 20/12/2019 ಅಂದರೆ ಶುಕ್ರವಾರ ದಿವಸ ಮಕ್ಕಳ ನಾಟಕ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ನಾಟಕ ಸ್ಪರ್ಧೆಯಲ್ಲಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಳ್ಳಿಮಠದ ಶಠಸ್ಥಲ ಬ್ರಹ್ಮಿ ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸ್ಕೊಳ್ತಾ ಇದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಉತ್ತರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂಥ ಶ್ರೀ ಶಿವಶರಣಪ್ಪ ಬನ್ನಿಕಟ್ಟಿಯವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀ ಮೈಪಾಲ್ ರೆಡ್ಡಿ ಮುನ್ನೂರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪಾಳಾದ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀ ಶರಣಗೌಡ ಪಾಟೀಲ್ ಪಾಳ ಅವರು ಮತ್ತು ಜೇವರ್ಗೀಯ ಮುಖಂಡರಾಗಿರ್ತಕ್ಕಂಥ ಶ್ರೀ ವಿಶ್ವನಾಥ್ ಪಾಟೀಲ್ ಗೌನಹಳ್ಳಿಯವರು ಆಗಮಿಸ್ತಾ ಇದ್ದಾರೆ. ಮತ್ತು ಅತಿಥಿಗಳಾಗಿ ಸರ್ಕಾರಿ ಪದವಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ನಾಗಪ್ಪ ಗೋಗಿಯವರು ಮತ್ತು ಕುರುಕೋಟದ ನಾಗಣ್ಣ ವಿಶ್ವಕರ್ಮ ಅವರು ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಸುಮಾರು ಈ ಒಂದು ಮಕ್ಕಳ ನಾಟಕ ಸ್ಪರ್ಧೆಯಲ್ಲಿ ಕಮಲಾಪುರ ತಾಲೂಕಿನಿಂದ ಬರ್ತಕ್ಕಂತಹ ಅಥವಾ ಮಹಗಾಂವ್ ಕ್ಲಸ್ಟರ್ ವಲಯದಲ್ಲಿ ಬರ್ತಕ್ಕಂಥ ಮತ್ತು ಕಮಲಾಪುರ ತಾಲೂಕಲ್ಲಿ ಬರ್ತಕ್ಕಂಥ ಸುಮಾರು 15-20 ಶಾಲೆಯ ಮಕ್ಕಳು ಈ ನಾಟಕ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ನಾಟಕ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಮಕ್ಕಳಿಗೆ ಪದಕಗಳ ಮೂಲಕ ಪ್ರಮಾಣ ಪತ್ರದ ಮೂಲಕ ಗೌರವಿಸಲಾಗ್ತದೆ. ಜೊತೆಗೆ ಅದರಲ್ಲಿ ರನ್ನರ್ ಅಪ್ ಮತ್ತು ವಿನ್ನರ್ ಅಪ್ ಅಂತಲೂ ಕೂಡ ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ. ದಿನಾಂಕ 20ರಂದು ಈ ಒಂದು ನಾಟಕ ಸ್ಪರ್ಧೆ ನಡೆಯಲಿದೆ. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.